ಮತ್ತೊಂದು ಕಡೆ ಬಸನಗೌಡ ದದ್ದಲ್ ಅವರ ಪಿ ಎ ಪಂಪಣ್ಣ ಇಡಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಮಾಜಿ ಪಿ ಎ ಪಂಪಣ್ಣ ಇದೀಗ ಇಡಿ ಅಧಿಕಾರಿಗಳ ವಶದಲ್ಲಿ. ಪಂಪಣ್ಣ ಅವರನ್ನ ಫ್ಲಾಟ್ನಲ್ಲಿಗೆ ವಶಕ್ಕೆ ಪಡ್ಕೊಂಡು ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಡಿಟೇಲ್ಸ್ ಸಿಗ್ತಾ ಇದೆ. ರಾಯಚೂರಿನ ಆಜಾದ್ ನಗರದಲ್ಲಿರುವ ಪಂಪಣ್ಣ ಫ್ಲಾಟ್ಗೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ದದ್ದಲ್ ನಿವಾಸಕ್ಕೆ ಪಂಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಯಚೂರಿನ ಆರ್ಆರ್ ನಗರದಲ್ಲಿರುವಂತಹ ದದ್ದಲ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿಗಮದ 50 ಲಕ್ಷ ರೂಪಾಯಿ ಹಣವನ್ನ ಪಡೆದಿರೋ ಆರೋಪ ಇದೇ ಪಂಪಣ್ಣ ಅವರ ಮೇಲಿದೆ. ಹೀಗಾಗಿ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಮಾಜಿ ಪಿ ಎ ಪಂಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಸೀದಾ ರಾಯಚೂರಿನ ಆರ್ಆರ್ ಕಾಲೋನಿಯಲ್ಲಿರುವಂತಹ ದದ್ದಲ್ ಅವರ ಮನೆಗೆ ದದ್ದಲ್ ಅವರ ಮಾಜಿ ಪಿ ಎ ಪಂಪಣ್ಣ ಅವರನ್ನ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಪರಿಶೀಲನೆ ಮಾಡುವಂತಹ ಸಂದರ್ಭದ ವಿಜುವಲ್ಸ್. ಆರ್ಆರ್ ಕಾಲೋನಿದು, ರಾಯಚೂರಿನ ಆರ್ಆರ್ ಕಾಲೋನಿ, ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ದದ್ದಲ್ ಅವರ ಮನೆಗೆ ಅವರ ಮಾಜಿ ಪಿ ಎ ಪಂಪಣ್ಣ ಅವರನ್ನು. ಈ ನಿಗಮದಲ್ಲಿ 50 ಲಕ್ಷ ಹಣವನ್ನು ಈ ಪಂಪಣ್ಣ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲಿದೆ. ಹೀಗಾಗಿ ಕ್ರಾಸ್ ಇನ್ವೆಸ್ಟಿಗೇಷನ್ ಅಥವಾ ಕ್ರಾಸ್ ವೆರಿಫಿಕೇಷನ್ ಎಲ್ಲವನ್ನೂ ಕೂಡ ಮಾಡೋದಕ್ಕಾಗಿ ಆರ್ಆರ್ ಕಾಲೋನಿ ಕರ್ಕೊಂಡು ಬಂದಿದ್ದಾರೆ ಅನ್ನೋ ಡೀಟೇಲ್ಸ್. ಇನ್ನು ರಾಯಚೂರಿನಲ್ಲಿ ದದ್ದಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾರ್ತಿಕ್ ಅವರ ತಾಯಿಯನ್ನ ವಿಚಾರಣೆಗೆ ಅಂಥೇಳಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಅನ್ನೋ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕಾರ್ತಿಕ್ ತಾಯಿಯನ್ನ ವಿಚಾರಣೆಗೆ ಅಂಥೇಳಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ದದ್ದಲ್ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಅವ್ರ ಮನೇಲಿ ಶೋಧ ಕಾರ್ಯವನ್ನ ಮಾಡ್ತಾ ಇರೋದು. ರಾಯಚೂರಿನ ಗಲಗ ಗ್ರಾಮದಲ್ಲಿ ಕಾರ್ತಿಕ್ ಅವರ ತಾಯಿಯ ಸಂಗಮ ಅವರಿದ್ದು. ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಪತ್ನಿಯ ಅಕ್ಕ ಸಂಗಮ್ಮ ಇಡಿ ಅಧಿಕಾರಿಗಳ ಕಾರಲ್ಲಿ ರಾಯಚೂರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 140 ಕಿಲೋಮೀಟರ್ ದೂರದ ಊರಿನಿಂದ ಸಂಗಮ್ಮ ಅವರನ್ನ ಕರ್ಕೊಂಡು ಬಂದು ಎಂಕ್ವೈರಿ ಮಾಡಲಾಗ್ತಾ ಇದೆ. ಬೆಳಗ್ಗೆ ಅಷ್ಟೇ ದದ್ದಲ್ ಮನೆಯಿಂದ ಯುವಕ ಗಂಗುನ ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ರು. ಗಂಗು ಕರೆದೊಯ್ದು ಕಾರ್ತಿಕ್ ತಾಯಿಯನ್ನ ಕರೆತಂದು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಆರ್ಆರ್ ಕಾಲೋನಿಯಲ್ಲಿರುವಂತಹ ದದ್ದಲ್ ಅವರ ಮನೆಯಲ್ಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಸಂಗಮ್ಮ ಬ್ಯಾಂಕ್ ಖಾತೆಗೂ ಹಣ ವರ್ಗಾವಣೆ ಆಗಿರುವಂತಹ ಶಂಕೆಯನ್ನ ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಒಂದು ಕಡೆ ಪಂಪಣ್ಣ ಅವರನ್ನು ಕೂಡ ಆರ್ಆರ್ ಕಾಲೋನಿಗೆ ಕರ್ಕೊಂಡು ಬಂದು ಎಂಕ್ವೈರಿ ಮಾಡಲಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಕಾರ್ತಿಕ್ ಅವರ ತಾಯಿ ಸಂಗಮ್ಮ ಅವರನ್ನು ಕೂಡ ಆರ್ಆರ್ ಕಾಲೋನಿಯಲ್ಲಿರುವ ದದ್ದಲ ಮನೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಂಗಮ್ಮ ಇದರಲ್ಲ, ಕಾರ್ತಿಕ್ ಅವರ ತಾಯಿ, ಸಂಗಮ್ಮ ಅವರ ಬ್ಯಾಂಕ್ ಖಾತೆಗೂ ಕೂಡ ಕೆಲವೊಂದಿಷ್ಟು ಹಣವನ್ನು ವರ್ಗಾವಣೆಯನ್ನು ಮಾಡಿದ್ದಾರೆ ಅನ್ನುವಂತಹ ಶಂಕೆಯನ್ನು ಮೇಲ್ನೋಟಕ್ಕೆ ವ್ಯಕ್ತಪಡಿಸ್ತಾ ಇರೋದ್ರಿಂದಾಗಿ ತನಿಖೆಯ ಭಾಗವಾಗಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ರಾಯಚೂರು ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಒಂದು ಕಡೆ ಪಂಪಣ್ಣ, ಮತ್ತೊಂದು ಕಡೆ ಸಂಗಮ್ಮ, ಅವರಿಬ್ಬರನ್ನು ಕೂಡ ಆರ್ಆರ್ ಕಾಲೋನಿ ಕರ್ಕೊಂಡು ಬಂದಿದ್ದಾರೆ ದದ್ದಲ್ ಅವರ ನಿವಾಸಕ್ಕೆ. ಒಳಗಡೆ ಯಾವ ರೀತಿ ವಿಚಾರಣೆ ಸಾಗ್ತಾ ಇದೆ ಅಂತ ಹೇಳಿ ಶರತ್. ಈಗಾಗಲೇ ಏನು ರಾಯಚೂರು ನಗರದಲ್ಲಿ ಕೂಡ 2 ದಿನಗಳಿಂದ ಕೂಡ ಇಡಿ ಅಧಿಕಾರಿಗಳು 2 ಕಡೆಯನ್ನ ದಾಳಿ ಮಾಡಿದ್ರು. ಅದರಲ್ಲೂ ಕೂಡ ರಾಯಚೂರು ನಗರದಲ್ಲಿ ಇರ್ತಕ್ಕಂತ ಶಾಸಕ ಬಸನಗೌಡ ದದ್ದಲ್ ಅವರ ಮನೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ದದ್ದಲ್ ಅವರ ಪಿ ಆಗಿರ್ತಕ್ಕಂತ ಪಂಪಣ್ಣ ಅವರ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ರು. ಸದ್ಯ ನಾನು ಶಾಸಕ ದದ್ದಲ್ ಅವರ ಮನೆ ಮುಂದೆ ಮುಂಭಾಗದಲ್ಲಿ ಇದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಇದು ಶಾಸಕ ಬಸನಗೌಡ ದದ್ದಲ್ ಅವರ ಮನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಪಂಪಣ್ಣ ಮತ್ತು ಈಗಾಗಲೇ ಏನು ಕಾರ್ತಿಕ್ ಅವರ ತಾಯಿ ಆಗಿರ್ತಕ್ಕಂಥ ಸಂಗಮ ಸೇರಿದಂತೆ ದದ್ದಲ್ ಅವರ ಅಳಿಯ ಚನ್ನಬಸವ ಮೂರು ಜನರು ಕೂಡ ವಿಚಾರಣೆ ಕೂಡ ಇದೇ ಮನೆಯಲ್ಲೇ ನಡೀತಾ ಇದೆ. ರಾಯಚೂರು ಜಿಲ್ಲೆಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥ ಎರಡು ತಂಡದ ಇಡಿ ಅಧಿಕಾರಿಗಳು ಕೂಡ ಇದೇ ಮನೆಯಲ್ಲಿ ಬೀಡು ಬಿಟ್ಟು 3 ಜನರನ್ನ ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ದದ್ದಲ್ ಅವರ ಕಡೆಯಿಂದ ಕೂಡ 50 ಲಕ್ಷ ರೂಪಾಯಿ ಪಂಪಣ್ಣ ಅವರಿಗೆ ಏನು ವರ್ಗಾವಣೆ ಆಗಿದೆ ಎಂಬ ಆರೋಪವನ್ನು ಕೂಡ ಈಗಾಗಲೇ ಪಂಪಣ್ಣ ಅವರ ಮೇಲೆ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಅದರ ಭಾಗವಾಗಿ ಪಂಪಣ್ಣ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ದದ್ದಲ್ ಅವರ ಈಗ ಪಿ ಎ ಆಗಿರ್ತಕ್ಕಂಥ ಕಾರ್ತಿಕ್ ಅವರ ತಾಯಿ ಸಂಗಮ್ಮ ಇದರಲ್ಲ,
ಇವರನ್ನ ಈಗಾಗಲೇ ಕಾರ್ತಿಕ್ ಅವರ ಅಕೌಂಟ್ ಮೂಲಕವಾಗಿ ಸಂಗಮ್ ಅವರ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿದೆ ಎಂಬ ಆರೋಪದಲ್ಲಿ ಕೂಡ ಸಂಗಮ್ ಅವರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಮನೆಯಲ್ಲಿ ಇರ್ತಕ್ಕಂತ ದತ್ತಲ್ ಅವರ ಅಳಿ ಆಗಿರ್ತಕ್ಕಂತ ಚನ್ನಬಸವರಾಮ್ ಅವರನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಈ ವಿಚಾರಣೆ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಮಧ್ಯಾಹ್ನ ಆಗಿರುವ ಕಾರಣಕ್ಕಾಗಿ ಅಧಿಕಾರಿಗಳು ಕೂಡ ಈಗಾಗಲೇ ಊಟವನ್ನು ತರಿಸಿಕೊಂಡು ಊಟವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಮೂರು ಜನರನ್ನು ಕೂಡ ಒಂದೇ ಮನೆಯಲ್ಲಿ ಕೂತ್ಕೊಂಡು ಈಗಾಗಲೇ ವಿಚಾರಣೆ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. ಈಗಾಗಲೇ ಎರಡು ಅಧಿಕಾರಿಗಳ ತಂಡ ಕೂಡ ಇದೇ ಮನೆಯಲ್ಲಿ ಬೀಡುವನ್ನು ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅಜಯ್ ನಗರದಲ್ಲಿ ಇರತಕ್ಕಂಥ ಫ್ಲಾಟ್ ನಂಬರ್ 104 ಅಲ್ಲಿ ಇದ್ದಂತ ಪಂಪಣ್ಣ ಅವರನ್ನು ಕೂಡ ಈಗಾಗಲೇ ಹಾಗೆ ಹೊಲ್ಡಲ್ಲೇರಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ, ಅದನ್ನ ಹೇಳ್ಬಿಟ್ಟು ನಾನು ನಿಮ್ಮನ್ನ ಮತ್ತೊಮ್ಮೆ ಪ್ರಶ್ನೆ ಕೇಳ್ತೀನಿ. ರಾಯಚೂರಿನಲ್ಲಿ ದದ್ದಲ್ಲ ಮನೆ ಮೇಲೆ ಇಡಿ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಡಿಯಿಂದ ಪಂಪಣ್ಣ, ಸಂಗಮ್ಮ, ಚನ್ನಬಸವ ಮೂರು ಜನರ ವಿಚಾರಣೆ ಆಗ್ತಾ ಇದೆ. ಶಾಸಕ ದದ್ದಲ್ ಮನೆಯಲ್ಲೇ ಮೂವರ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇರುವುದು. ಇಡಿ ಅಧಿಕಾರಿಗಳ ಎರಡು ತಂಡ ವಿಚಾರಣೆಯನ್ನ ಮಾಡ್ತಾ ಇದೆ. ಮನೆಯ ಗ್ರೌಂಡ್ ಫ್ಲೋರ್ ಹಾಲ್ನಲ್ಲಿ ಮೂವರ ವಿಚಾರಣೆ ಆಗ್ತಾ ಇದೆ. ಕಾರ್ತಿಕ್ ತಾಯಿ ಸಂಗಮ್ಮ, ದದ್ದಲ್ ಮಾಜಿ ಪಿ ಎ ಪಂಪಣ್ಣ, ಹಾಗೆ ಶಾಸಕ ಬಸನಗೌಡ ದದ್ದಲ್ ಅಳಿಯ ಚನ್ನಬಸವ ಮೂವರ ವಿಚಾರಣೆ ಆಗ್ತಾ ಇದೆ. ಕೆಲ ದಾಖಲೆಗಳನ್ನು ಮುಂದಿಟ್ಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದೆ ಇಡಿ. ಮೂವರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರೋ ಶಂಕೆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ದಾಖಲೆಯನ್ನ ಮುಂದಿಟ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲೇ ಇದ್ದಾರೆ. ನಾಗರಾಜ್, ನೀವು ಹೇಳ್ತಾ ಇದ್ರಿ ಮೂವರ ವಿಚಾರಣೆಯೂ ಕೂಡ ಆಗ್ತಾ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ, ಕೆಲವೊಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಅಂತೇಳಿ, ಅವ್ರ ಹತ್ರ ಇರುವಂತಹ ಕ್ಲೂಗಳನ್ನ ಇಟ್ಕೊಂಡು ಯಾವ ರೀತಿ ಕ್ರಾಸ್ ಕ್ವೆಶನ್ ಅನ್ನ ಮಾಡಲಾಗ್ತಾ ಇದೆ ಅಂತೇಳಿ. ಪ್ರಮುಖವಾಗಿ ಶರತ್, ಈಗಾಗಲೇ ಮೂರು ಜನರನ್ನು ಕೂಡ ಇದೇ ಮನೆಯಲ್ಲಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಏನು ಪಂಪಣ್ಣವರ ಮನೆಯಲ್ಲಿ ಸಿಕ್ಕಿರತಕ್ಕಂತ ಒಂದಿಷ್ಟು ದಾಖಲೆಗಳನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ದದ್ದಲ್ ಮನೆಗೆ ತಂದಿರತಕ್ಕಂಥದ್ದು. ಇಲ್ಲಿ ಮೂರು ಜನರ ಅಂದ್ರೆ ದದ್ದಲ್ ಅವರ ಅಳಿಯಾಗಿರ್ತಕ್ಕಂಥ ಚನ್ನಬಸವ ಮತ್ತು ಕಾರ್ತಿಕ್ ಅವರ ತಾಯಿಯಾಗಿರ್ತಕ್ಕಂಥ ಸಂಗಮ್ಮ ಮತ್ತು ಅದೇ ರೀತಿಯಾಗಿ ಆಪ್ತ ಆಗಿರ್ತಕ್ಕಂಥ ಮಾಜಿ ಪಿ ಆಗಿರ್ತಕ್ಕಂಥ ಪಪ್ಪಣ್ಣ, ಮೂರು ಜನರನ್ನ ಕೂರಿಸಿಕೊಂಡು ಒಂದಿಷ್ಟು ಕ್ರಾಸ್ ಕ್ವೆಶನ್ ಗಳನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಕೂಡ ರಾಯಚೂರು ಜಿಲ್ಲೆಗೆ ಎಂಟ್ರಿ ಆಗಿರ್ತಕ್ಕಂಥ ಎರಡೂ ತಂಡಗಳು ಕೂಡ ದದ್ದಲ್ ಅವರ ಮನೆಯಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಮೂರು ಜನರನ್ನು ಕೂಡ ಏನು ದದ್ದಲ್ ಅವರ ಮನೆಯ ಗ್ರೌಂಡ್ ಫ್ಲೋರ್ ನಲ್ಲಿ ಈ ವಿಚಾರಣೆ ಕೂಡ ಆರಂಭವಾಗಿದೆ. ತೀವ್ರವಾಗಿ ಒಂದಿಷ್ಟು ಕ್ರಾಸ್ ಕ್ವೆಶನ್ ಗಳನ್ನು ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ನೀವು ಯಾವ ರೀತಿಯಾಗಿ ದದ್ದಲ್ ಅವರಿಗೆ ಪರಿಚಯ ಮತ್ತು ಈಗಾಗಲೇ ಸಂಗಮ ಅನ್ನತಕ್ಕಂಥವರು ದದ್ದಲ್ ಅವರ ಪತ್ನಿಯ ಅಕ್ಕ ಆಗಿರ್ತಕ್ಕಂಥವ್ರು, ಅವರು ಕಾರ್ತಿಕ್ ಹೇಗೆ ನಿಮಗೆ ಪರಿಚಯ, ಕಾರ್ತಿಕ್ ಅವರ ಮುಖಾಂತರವಾಗಿ ನಿಮ್ಮ ಅಕೌಂಟ್ಗೆ ಯಾವ ರೀತಿಯಾಗಿ ಹಣ ಎಲ್ಲ ವರ್ಗಾವಣೆ ಆಗಿತ್ತು ಮತ್ತು ನಮ್ಮ ಮುಂದಿರ್ತಕ್ಕಂಥ ಒಂದಿಷ್ಟು ದಾಖಲೆಗಳಿದಾವಲ್ಲ ಇವುಗಳನ್ನ ಕೂಡ ತೋರಿಸಿಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೆಳಗ್ಗೆಯಿಂದಲೇ ಶುರುವಾಗಿರ್ತಕ್ಕಂಥ ಈ ಒಂದು ದಾಳಿಯಿಂದ ಮತ್ತು ಇವತ್ತು ಮತ್ತೊಂದಿಷ್ಟು ತಿರುವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದ್ ಕಡೆ ದದ್ದಲ್ ಅವರ ಕುಟುಂಬಸ್ಥರ ತಲೆದಂಡ ಆಗುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂತೇಳಿದ್ರೆ ಈ ಇಡಿ ಉಗಳು ಕೂಡ ಈಗಾಗಲೇ ದದ್ದಲ್ ಅವರ ಏನು ಪತ್ನಿಯ ಕುಟುಂಬಸ್ಥರ ಮೇಲೆ ಕೂಡ ಈಗಾಗಲೇ ಆಗ್ತಾ ಇರತಕ್ಕಂಥದ್ದು. ಯಾಕಂತೇಳಿದ್ರೆ ಇದರಲ್ಲಿ ದದ್ದಲ್ ಅವರ ಅಳಿಯ ಆಗಿರ್ಬೋದು ಮತ್ತು ಅವರ ಅಕ್ಕ ದದ್ದಲ್ ಅವರ ಪತ್ನಿಯ ಅಕ್ಕ ಆಗಿರ್ಬೋದು ಮತ್ತು ಕಾರ್ತಿಕ್ ಆಗಿರ್ಬೋದು, ಇವೆಲ್ಲರೂ ಕೂಡ ದದ್ದಲ್ ಅವರ ಪತ್ನಿಯ ಸಂಬಂಧಿಕರಾಗಿರ್ತಕ್ಕಂಥದ್ದು. ಶರತ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.